ನಮಸ್ಕಾರ ವೀಕ್ಷಕರೇ, ಇದೊಂದು ವಿಡಿಯೋ ನೋಡಿ ನನಗೂ ಯಾರೋ ಒಬ್ರು ಈ ವಿಡಿಯೋನ ಕಳಿಸಿದ್ರು. ಮನುಷ್ಯರು ಯಾವ ರೀತಿ ಮೂಢರಾಗ್ತಿದ್ದಾರೆ, ಯಾವ ರೀತಿ ಇಂಥ ಬೊಗಳೆ ಸ್ವಾಮೀಜಿಗಳನ್ನ ನಂಬ್ತಾ ಇದ್ದಾರೆ. ಅವನ್ ನೋಡಿ ಹುಲಿ ಮೇಲೆ ಕೂತಿದ್ದೀನಿ ಅನ್ನೋ ಹಂಗೆ ಬಾಯಿ ನಾಲ್ಗೆ ಆಚೆ ತಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಹುಲಿ ಬೇರೆ ತಲೆ ಆಡಿಸೋ ರೀತಿ, ಏನು ಅವನ ಮೇಲೆ ದೇವ್ರು ಬಂದ್ಬಿಡಿದೆ, ಅವನೇ ದೇವ್ರು ಅನ್ನೋದು ಆಡ್ತಾ ಇದ್ದಾನೆ. ಅವನ್ ಬಾಯಿ ಒಳಕ್ಕೆ ಆ ಬೆಂಕಿ ಹಾಕಿದ್ರೆ ಗೊತ್ತಾಗಿರೋದು. ಇಲ್ಲಿ ಸುಮ್ಮನೆ ಇಂಥವ್ರನ್ನೆಲ್ಲ ನಂಬಿಕೊಂಡು, ಅದೇನು ಹೇಳಬೇಕು ಗೊತ್ತಿಲ್ಲ, ಇಂಥವ್ರಿಗೆ ಜನ ನಂಬಿಕೊಂಡು ಮೋಸ ಹೋಗ್ತಾ ಇದ್ದಾರಲ್ಲ, ದೇವರು ನಿಜವಾಗ್ಲೂ ಯಾವ ಮನುಷ್ಯರ ಮೇಲೂ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ದೇವರು ಅನ್ನೋದು ಇದೆ, ದೇವತೆಗಳು ಅನ್ನೋದು ಇದೆ ಅಂತ ನಂಬಿ, ಆ ನಂಬಿಕೆ ತಪ್ಪಲ್ಲ. ಆದರೆ ಇಂಥ ಬೊಗಳೆ ಸ್ವಾಮೀಜಿಗಳನ್ನ ಕಳ್ಳರನ್ನ ನಂಬಿ ಮೋಸ ಹೋಗೋದು ತಪ್ಪು. ಇವರು ಅವ್ರು ಬದುಕೋದಕ್ಕೆ, ಅವರು ಚೆನ್ನಾಗಿರೋದಕ್ಕೆ ಈ ರೀತಿ ನಾಟಕಗಳನ್ನಾಡಿ ಜನರನ್ನ ನಂಬಿಸಿ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ನಮ್ಮ ಜನ ಇನ್ನ ಮೂಢತ್ವದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ನಿಜವಾಗ್ಲು ನನಗಂತೂ ಗೊತ್ತಿಲ್ಲ. ಇದನ್ನ ಯಾರೋ ಒಬ್ರು ನನಗೂ ಕಳಿಸಿದ್ರು. ನೋಡಿ ಸರ್, ಜನ ಹಿಂದೆ ಎಷ್ಟೊಂದು ಜನ ವಿಡಿಯೋ ಬೇರೆ ಮಾಡ್ಕೊಳ್ತಾ ಇದ್ದಾರೆ, ಪ್ಲಸ್ ಅವ್ರಿಗೆ ನಮಸ್ಕಾರ ಮಾಡೋರೇನು, ಅವ್ರಿಗೆ ಆರತಿ ಮಾಡೋರೇನು, ಎಷ್ಟೋ ಜನ ಈ ಥರ ಎಲ್ಲ ನಂಬಿ ಮೋಸ ಹೋಗ್ತಾ ಇದ್ದಾರೆ ಅಂತ. ಹೌದು, ನಮ್ಮ ಜನ ಏನು ಅಂದರೆ ಮೂಢತ್ವದಲ್ಲಿ ತುಂಬ ಜನ ಬದುಕ್ತಾ ಇದ್ದೀವಿ. ಇಂಥವ್ರನ್ನ ನಂಬಿ ಮೋಸ ಹೋಗ್ಬೇಡಿ. ಅದರಲ್ಲಿ ಏನಿದೆ ವಿಷಯಗಳನ್ನ ತಿಳ್ಕೊಳ್ಳಿ. ಅವ್ನ ಮೇಲೆ ನಿಜವಾಗ್ಲೂ ದೇವ್ರು ಬಂದಿದ್ಯಾ? ಹೋಗಿ ಹೇಳಿ ನೋಡೋಣ, ಪ್ರವಾಹ ನಡೀತಾ ಇದೆಯಲ್ಲ, ನಿಲ್ಸಪ್ಪ ಶಕ್ತಿ ಇದ್ರೆ, ಭೂಕಂಪ ಆಯ್ತಲ್ಲ, ಜನರನ್ನ ಕಾಪಾಡಪ್ಪ ನೋಡೋಣ, ಎಲ್ಲಿ ಏನಾಗುತ್ತೆ, ಅನಾಹುತಗಳು ತಪ್ಪಿಸಪ್ಪ ನೋಡೋಣ ಅಂತ ಕೇಳಿ. ಅಂಥದ್ದೆಲ್ಲ ಆಗಲ್ಲ ಇಂಥವ್ರ ಕೈಯಲ್ಲಿ, ಬರೀ ಕಳ್ಳಾಟ. ಅವರು ಖುಷಿಯಾಗಿ ರಾಯಲ್ ಲೈಫ್ ಲೀಡ್ ಮಾಡೋದಕ್ಕೆ ಜನರು ದುಡ್ಡನ್ನ ಬಂಡವಾಳ ಮಾಡ್ಕೊಂಡಿದ್ದಾರೆ, ಜನರಲ್ಲಿರೋ ಭಯನ ಬಂಡವಾಳ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇಂಥ ಕಳ್ಳ ಸ್ವಾಮೀಜಿಗಳು. ಇಂಥವ್ರಿಗೆ ಬುದ್ಧಿ ಕಲಿಸೋ ಕೆಲಸ ಯಾರು ಮಾಡಬೇಕು? ನಾವೇ ಮಾಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಎಲ್ಲ ತೊಗೊಂಡ್ಬರ್ತೀವಿ? ಇದೇ ನಾವು ಮಾಡ್ತಾ ಇರೋ ತಪ್ಪು. ಇದರಿಂದ ಎಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ನನ್ನ ಮೇಲೆ ದೇವ್ರು ಬರ್ತಾ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಶುರುವಾಗುವುದೆ. ಕಾರಣ, ದೇವ್ರು ಬಂದಿದೆ ಅಂದರೆ ಅವನಿಗೇನೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅವನ ಗೌರವಿಸೋದಕ್ಕೆ ಶುರು ಮಾಡ್ತಾರೆ. ಅವ್ನಿಗೆ ಯಾರೂ ಬೈಯೋದಕ್ಕೆ ಹೋಗೋದಿಲ್ಲ, ಅವ್ನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳೆಲ್ಲ ನನ್ನ ಮೇಲೆ ದೇವ್ರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ ಆಗ್ತಾ ಇರೋದು? ಮನೆಯವರೇ ಕಾರಣ ಆಗ್ತಾ ಇರೋದು. ಇದನ್ನೆಲ್ಲ ತಡಿಬೇಕು ಅಂದರೆ ಇಂಥ ಕಳ್ಳ ಸ್ವಾಮೀಜಿಗಳನ್ನ ಅದು ಬುದ್ಧಿ ಕಲಿಸಿದ್ರೆ ಮಕ್ಕಳು ಮನೆಯಲ್ಲಿರೋರು ಒಳ್ಳೆ ಬುದ್ಧಿ ಕಲಿತವೆ. ಇಲ್ಲ ಅಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ನನ್ನ ಮೇಲೂ ದೇವ್ರು ಬಂದಿದೆ, ನಾನೇ ದೇವರು ಅಂತ ಹೇಳ್ಕೊಂಡು ಮುಂದೆ ಒಂದಲ್ಲ ಒಂದು ದಿನ ಅಪ್ಪ ಅಮ್ಮನ್ನು ಆಟ ಆಡಿಸೋ ಕಾಲ ಬರುತ್ತೆ, ಅದಕ್ಕೆ ನೀವೇ ಕಾರಣ ಆಗ್ತೀರಾ. ಅದನ್ನು ತಡಿಬೇಕು ಅಂದರೆ ಇವಾಗಲಾದರೂ ಎಚ್ಚೆತ್ಕೊಳ್ಳಿ, ಇಂಥ ಕಳ್ಳರನ್ನ ನಂಬೋದಕ್ಕೆ ಹೋಗ್ಬೇಡಿ. ನಿಜ ಏನು ಅರ್ತ್ಕೊಳ್ಳಿ, ನಾನು ಹೇಳಿದ್ನಲ್ಲ, ಹೋಗಿ ಪ್ರಶ್ನೆ ಮಾಡಿ, ದೇವ್ರು ಬಂದಿದ್ರೆ ಪ್ರವಾಹ ನಿಲ್ಲಿಸು, ನೀ ಎಲ್ಲೋ ಭೂಕಂಪ ಆಗಿದೆ ಅಲ್ಲಿ ಜನ ಸಾಯ್ತಾ ಇದ್ದಾರೆ, ಕಾಪಾಡು ಅಂತ ಹೇಳಿ. ಬೇಡ, ನೆಕ್ಸ್ಟ್ ಎಲ್ಲಾಗುತ್ತಪ್ಪ ಇಂಥ ಅನಾಹುತ ಅಂತ ಕೇಳಿ ಇಂಥ ಬೇಡ ಬಿಡಿ, ಬೈಯೋದೆಲ್ಲ ಸರಿ ಹೋಗಲ್ಲ ಅನ್ಸುತ್ತೆ. ನೀವೇ ಹೋಗಿ ಕೇಳಿ ಇಂಥವ್ರನ್ನ, ಡ್ಯಾನ್ಸ್ ಆಡೋದೆಲ್ಲ ದೊಡ್ಡ ವಿಷಯ, ಅಲ್ಲೆಲ್ಲೋ ಭೂಕಂಪ ಆಗ್ತಾ ಇದೆಯಲ್ಲ, ಕಾಪಾಡಪ್ಪ ಜನರನ್ನ, ದೇವರಾಗಿದ್ರೆ ಕಾಪಾಡು ನೋಡೋಣ ಅಂತ ಹೇಳಿ. ಆಗದೇ ಇರೋದು ಅವ್ರ ಕೈಯಲ್ಲಿ ನಾಲ್ಕು ಕಾಣಿ ಕೆಲಸಕ್ಕೆ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ದೇವರು ಬಂದಿದೆ ನನ್ನ ಮೇಲೆ ಅಂತ ಹೇಳಿ ಜನರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಜನ ಆರತಿ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇಷ್ಟೊಂದು ಮೂಢತ್ವದಲ್ಲಿ ಜನ ಇನ್ನೂ ಬದುಕ್ತಾ ಇದ್ದಾರೆ ಅಂದರೆ ಏನು ಹೇಳಬೇಕು? ಇನ್ನು ಇದೇ ರೀತಿ ಇಷ್ಟು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ, ಆದಷ್ಟು ಇಂಥದನ್ನೆಲ್ಲ ನಂಬೋದಕ್ಕೆ ಹೋಗ್ಬಿಡಿ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಡಿಸೈಡ್ ಮಾಡಿ ನಂಬಿ, ಅದರಲ್ಲಿರೋ ವಿಚಾರಗಳನ್ನ ತಿಳ್ಕೊಂಡು ನಂಬಿ. ಅದೇ ನಿಮಗೆ, ನಿಮ್ಮ ಮಕ್ಕಳಿಗೆ, ಇಲ್ಲ ನಿಮ್ಮ ಫ್ಯೂಚರ್ ಯಾರಿರ್ತಾರೆ ಅವ್ರಿಗೆ ದಾರಿ ತೋರಿಸೋವಂಥದ್ದು. ಇನ್ನು ಇದೇ ಥರ ಎಷ್ಟೋ ನಡೀತಾ ಇದೆ ನಮ್ಮ ಸುತ್ತಮುತ್ತ ಬಿಡಿ. ಅಂಥದ್ದನ್ನ ಪ್ರಶ್ನೆ ಮಾಡೋ ಕೆಲಸ ಮಾಡಿ, ಆವಾಗ ಸರಿಯಾಗುತ್ತೆ. ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ, ನಿಮ್ಮ ಮಕ್ಕಳು ಒಂದಲ್ಲ ಒಂದಿನ ನನ್ನ ಮೇಲೂ ದೇವರು ಬಂದಿದೆ, ನಾನೇ ದೇವರು ಅಂತ ಹೇಳಿ ನಿಮ್ಮನ್ನು ಆಟಾಡಿಸೋ ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ದಾರಿ ಮಾಡ್ಕೊಳ್ಬೇಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳ ಜೊತೆ ನಾನು ನಿಮಗೆ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ, ಎಚ್ಚರಿಸ್ತೇನೆ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.